ಓಕೆ, ಚುನಾವಣಾ ಸಂಗ್ರಾಮ ಶುರುವಾಗಿದೆ. ಬರೀ ಸಂಗ್ರಾಮ ಅಲ್ಲ, ಮಹಾಸಂಗ್ರಾಮ. ಓಕೆ, ಯಾಕೆ ಮಹಾಸಂಗ್ರಾಮ ಅಂತ ಹೇಳಿದರೆ ಅಷ್ಟು ಗೊಂದಲ ಇದೆ, ಅಷ್ಟು ಜಿದ್ದಾಜಿದ್ದಿನ ವಾತಾವರಣ ಇದೆ, ಯುದ್ಧದ ವಾತಾವರಣ ನಿರ್ಮಾಣವಾಗಿರೋದ್ರಿಂದ ನಾವು ಮಹಾಸಂಗ್ರಾಮ ಅಂತ ಹೇಳ್ತಾ ಇದ್ದೀವಿ. ಈಗ ಕಾಂಗ್ರೆಸ್ ಎರಡನೇ ಪಟ್ಟಿಯ ಅಭ್ಯರ್ಥಿಗಳು ಇವತ್ತು ಬಹುತೇಕ ಖಚಿತವಾಗಬಹುದು. ಯಾಕಂತ ಹೇಳಿದರೆ ಈಗಾಗಲೇ ಆಯ್ಕೆ ಪ್ರಕ್ರಿಯೆ ಬಿರುಸಿನಿಂದ ಸಾಗಿದೆ, ತಲೆನೋವು ಕೂಡ ಅಷ್ಟೇ ದೊಡ್ಡದಾಗಿದೆ. ಆ ತಲೆನೋವಿಗೆ ಶಮನ ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಬಂಡಾಯದ ಬಾವುಟ ಹಾರಿಸದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕಾಗತ್ತೆ, ಯಾವುದೇ ಪಕ್ಷ ಇರ್ಬೋದು. ಈಗ ಕಾಂಗ್ರೆಸ್ ಎರಡನೇ ಪಟ್ಟಿಯ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಇವತ್ತು ಮುಗಿಬೋದು ಅಂತ ಅನಿಸುತ್ತೆ. ಆ ರೀತಿಯಾದಂಥ ಸನ್ನಿವೇಶ ಇದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ನೇತೃತ್ವದಲ್ಲಿ ಚುನಾವಣಾ ಸಮಿತಿ ಸಭೆ ಕೂಡ ನಡೀತಾ ಇದೆ. ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ನಡೀತಾ ಇರುವಂಥ ಸಿಇಸಿ ಸಭೆ ಇದು. ಎರಡು ದಿನಗಳಲ್ಲಿ ಎರಡನೇ ಪಟ್ಟಿ ಬಿಡುಗಡೆ ಸಾಧ್ಯತೆ ಇದೆ. ಬೆಂಬಲಿಗರಿಗೆ ಟಿಕೆಟ್ ಕೊಡಿಸೋಕೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಸಿಕ್ಕಾಪಟ್ಟೆ ಲಾಬಿ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ರಾಹುಲ್ ಗಾಂಧಿ, ವೇಣುಗೋಪಾಲ್, ವೀರಪ್ಪ ಮೊಯ್ಲಿ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಬಿ ಕೆ ಹರಿಪ್ರಸಾದ್, ಎಂ ಬಿ ಪಾಟೀಲ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಓಕೆ, ಈಗ ಈ ಸಭೆ ಏನೋ ನಡೀತಾ ಇದೆ, ಆದರೆ ಈ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳಿಂದ ಈ ಸಭೆ ಪ್ರಾಮುಖ್ಯತೆಯನ್ನು ಪಡಿತಾ ಇದೆ? ವಾಟ್ ಈಸ್ ದ ಕ್ರೈಟೀರಿಯಾ ಫಾರ್ ದಟ್ ಟು ಸೆಲೆಕ್ಟ್ ಕ್ಯಾಂಡಿಡೇಟ್? ಈಗ ಒಬ್ಬ ಕ್ಯಾಂಡಿಡೇಟ್ನ ಅಲ್ಲಿ ಆಯ್ಕೆ ಮಾಡಬೇಕು ಅಂತ ಹೇಳಿದರೆ ಬಹಳಷ್ಟು ಏನು ಸವಾಲುಗಳಿರುತ್ತವೆ. ವಲಸೆ ನಾಯಕರ ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿ ಘೋಷಣೆ ಮಾಡ್ತಾರಾ ಮಾಡಲ್ವಾ? ಎರಡನೇ ಪಟ್ಟಿಯಲ್ಲಿ ಯಾರಿಗೆಲ್ಲ ಟಿಕೆಟ್ ಘೋಷಣೆ ಆಗುತ್ತೆ? ಸಿದ್ದರಾಮಯ್ಯ ಕೋಲಾರ ಸ್ಪರ್ಧೆ ಬಗ್ಗೆಯೂ ಕೂಡ ಇವತ್ತೇ ನಿರ್ಧಾರ ಆಗಬಹುದು ಅನ್ನೋ ಒಂದು ಮಾಹಿತಿ ಇದೆ. ಕೋಲಾರಕ್ಕೆ ಸಿದ್ದು ಹೆಸರು ಶಿಫಾರಸು ಮಾಡಿದೆ ಸ್ಕ್ರೀನಿಂಗ್ ಕಮಿಟಿ. ಹಾಗಾಗಿ ಕೋಲಾರಕ್ಕೂ ಅವರು ಸ್ಪರ್ಧೆ ಮಾಡಿಬಿಡ್ತಾರಾ ಒಂದು ಆಶಾಭಾವನೆ ಇದೆ. ಅಷ್ಟೇ ಕುತೂಹಲ ಕೂಡ ಇದ್ದಂಗಿದೆ ಅವರ ಬೆಂಬಲಿಗರಲ್ಲಿ ಮತ್ತು ಸಿದ್ದರಾಮಯ್ಯನವರಲ್ಲಿ.